ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ಭಾರತದ ಹೆಮ್ಮೆಯ ಬೇಹುಗಾರಿಕಾ ಸಂಸ್ಥೆ ರಾ, ಈ ಸಂಸ್ಥೆಯ ಮುಖ್ಯಸ್ಥರಾಗಿದ್ದ ಸಮಂತ್ ಕುಮಾರ್ ಗೋಯಲ್ ಕಾರ್ಯಾವಧಿ ಜೂನ್ 30 ಮುಗಿಯಲಿದೆ. ಈಗಾಗಲೇ ಅವರ ಸ್ಥಾನಕ್ಕೆ ಹೊಸ ಮುಖ್ಯಸ್ಥರನ್ನ ಆರಿಸಲಾಗಿದೆ. ಛತ್ತೀಸ್ಗಢ ಕೇಡರ್ನ ಐಪಿಎಸ್ ಅಧಿಕಾರಿ ರವಿ ಸಿನ್ಹಾ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ನ ಹೊಸ ಚೀಫ್ ಆಗಿ ಆಯ್ಕೆಯಾಗಿದ್ದಾರೆ. ಹಾಗಾದ್ರೆ ಭಾರತದ ಗೂಢಚರ ಇಲಾಖೆಯನ್ನ ಮುನ್ನಡೆಸಲಿರುವ ಈ ರವಿ ಸಿನ್ಹಾ ಯಾರು, ಅವರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ರವಿ ಸಿನ್ಹಾ ಐಪಿಎಸ್, ಸದ್ಯಕ್ಕೆ ಭಾರತದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿರುವ ಹೆಸರು. ಸಮಂತ್ ಕುಮಾರ್ ಗೋಯಲ್ ಅವರ ನಂತರ ರಾನ ಮುಖ್ಯಸ್ಥರಾಗಿ ಈ ರವಿ ಸಿನ್ಹಾ ಆಯ್ಕೆಯಾಗಿದ್ದಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ದೇಶದ ರಕ್ಷಣೆಯ ಜವಾಬ್ದಾರಿಯನ್ನ ಸೈನ್ಯಗಳು, ರಕ್ಷಣಾ ಪಡೆಗಳು ವಹಿಸಿಕೊಂಡ್ರೆ ಅದಕ್ಕೂ ಹೆಚ್ಚಿನ ಜವಾಬ್ದಾರಿ ಗೂಢಚಾರ ಸಂಸ್ಥೆಗಳ ಮೇಲಿರುತ್ತೆ. ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರಬಲ್ಲ ವಿಷಯಗಳನ್ನ ವಿಶ್ವದ ನಾನಾ ಮೂಲೆಗಳಿಂದ ಸಂಗ್ರಹಿಸಿ ಅದನ್ನ ರಕ್ಷಣಾ ವಲಯಕ್ಕೆ, ಆಡಳಿತ ಯಂತ್ರಕ್ಕೆ ನೀಡುವ ಹಾಗೂ ಮುಂದೆ ಎದುರಾಗಬಹುದಾದ ಅಪಾಯಗಳ ಕುರಿತಾಗಿ ಮುನ್ನೆಚ್ಚರಿಕೆಯನ್ನು ಕೊಡುವಂತಹ ಜವಾಬ್ದಾರಿ ಈ ಗೂಢಚಾರ ಸಂಸ್ಥೆಗಳಿಗೆ ಇರುತ್ತೆ. ಇಲ್ಲಿ ಕಾರ್ಯನಿರ್ವಹಿಸುವವರು ಎಷ್ಟರ ಮಟ್ಟಿಗೆ ತಮ್ಮ ಪ್ರಾಣದ ಹಂಗನ್ನು ತೊರೆದಿರ್ತಾರೆ ಅಂದ್ರೆ, ಕೆಲವೊಮ್ಮೆ ತಮ್ಮದೇ ದೇಶದಲ್ಲಿ ಜೈಲಿಗೆ ಹೋಗೋ ಪರಿಸ್ಥಿತಿ ಬರುತ್ತೆ. ಇನ್ನು ಕೆಲವೊಮ್ಮೆ ಶತ್ರು ರಾಷ್ಟ್ರಗಳ ಸೈನ್ಯಕ್ಕೆ ಸಿಕ್ಕಿ ಚಿತ್ರಹಿಂಸೆಯನ್ನ ಅನುಭವಿಸಬೇಕಾಗಿ ಬರುತ್ತೆ. ಇಷ್ಟಾದ್ರೂ ಕೂಡ ಅವರು ಎಲ್ಲೂ ಕೂಡ ತಮ್ಮ ಐಡೆಂಟಿಟಿಯನ್ನ ರಿವೀಲ್ ಮಾಡೋದಿಲ್ಲ. ಅಂತಹ ಸಾಕಷ್ಟು ಅಧಿಕಾರಿಗಳನ್ನ ನಾವು ರಾನಲ್ಲಿ ಕಂಡಿದ್ದೇವೆ. ಹೀಗಾಗಿನೇ ರಾ ಅನ್ನೋದು ಇವತ್ತು ಜಗತ್ತಿನ ಅತ್ಯಂತ ಪ್ರಬಲ ಗೂಢಚಾರ ಸಂಸ್ಥೆ ಅನ್ನೋ ಹೆಗ್ಗಳಿಕೆಗೂ ಕೂಡ ಪಾತ್ರ ಆಗ್ತಾ ಇದೆ. ಇಂತಹ ಸಂಸ್ಥೆಯನ್ನು ಮುನ್ನಡೆಸುವಂತಹ ಜವಾಬ್ದಾರಿ ಈಗ 59 ಹರೆಯದ ಐಪಿಎಸ್ ಅಧಿಕಾರಿ ರವಿ ಸಿನ್ಹಾ ಅವರ ಮೇಲೆ ಬಿದ್ದಿದೆ. ಇಲ್ಲಿ ರವಿ ಸಿನ್ಹಾ ಅವರ ಬಗ್ಗೆ ಹೇಳೋದಕ್ಕೂ ಮುನ್ನ ಭಾರತದಲ್ಲಿ ರಾ ಹುಟ್ಟಿದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟು ಬಿಡ್ತೀನಿ. ಗೆಳೆಯರೆ, ನಮ್ಮ ಹೆಮ್ಮೆಯ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ನ ಸ್ಥಾಪನೆಗೆ ಕಾರಣಕರ್ತರಾಗಿದ್ದು ರಾಮೇಶ್ವರನಾಥ್ ಕಾವು. ಅದು 1962 ಸಮಯ. ಚೀನಾ ಭಾರತದ ಬೆನ್ನಿಗೆ ಇರದಿತ್ತು. ಅಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋದ ವೈಫಲ್ಯ ಎದ್ದು ಕಾಣ್ತಾ ಇತ್ತು. ಆ ಯುದ್ಧದ ನಂತರ ಪ್ರಧಾನಿ ನೆಹರು ಅವರಿಗೆ ಗುಪ್ತಚರ ಇಲಾಖೆಯನ್ನು ಇನ್ನಷ್ಟು ಸದೃಢಗೊಳಿಸಬೇಕು ಅಂತ ಅನಿಸಿತ್ತು. ಹೀಗಾಗಿ ಕಾವೋ ನೇತೃತ್ವದಲ್ಲಿ ಏವಿಯೇಷನ್ ರಿಸರ್ಚ್ ಸೆಂಟರ್ನ ಸ್ಥಾಪನೆ ಮಾಡಲಾಯಿತು. ಅದು ಭಾರತದಲ್ಲಿ ಹೊಸ ಗುಪ್ತಚರ ಸಂಸ್ಥೆಯನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಹಾಕಲಾದ ಮೊದಲ ಅಡಿಪಾಯ ಆಗಿತ್ತು. ಮೊದಲಿಗೆ ಈ ARCಯನ್ನು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಯ ಅಡಿಯಲ್ಲಿ ಬರೋ ಹಾಗೆ ಮಾಡಲಾಗಿತ್ತು. ಅಲ್ಲಿಂದ ಸೂಕ್ಷ್ಮ ವಿಚಾರಗಳನ್ನು ಸಂಗ್ರಹಿಸುವುದಕ್ಕೆ ಶುರು ಮಾಡಲಾಯಿತು. ಅದಾದ ಬಳಿಕ 1965 ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಯುದ್ಧ ಆಯಿತು. ಆ ಯುದ್ಧದಲ್ಲಿ ಭಾರತ ಗೆದ್ದರೂ ಕೂಡ ನಮ್ಮ ಇಂಟೆಲಿಜೆನ್ಸ್ ವಿಭಾಗ ಇನ್ನಷ್ಟು ಶಕ್ತಿಯುತವಾಗಬೇಕು ಅಂತ ಅನಿಸಿತ್ತು. ಅಲ್ಲದೆ ಚೈನಾ ಮತ್ತು ಪಾಕಿಸ್ತಾನ ಗಡಿಯಲ್ಲಿ ವಿಶೇಷ ಪಡೆಗಳು ಬೇಕು ಅನ್ನೋದನ್ನು ಮನದಟ್ಟು ಮಾಡಿಕೊಂಡಂತಹ ರಾಮೇಶ್ವರನಾಥ ಕಾವೋ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೂಡ ಸಲ್ಲಿಸಿದರು. ಅವರ ಮನವಿಯ ಮೇರೆಗೆ ಸ್ಪೆಷಲ್ ಫ್ರಂಟಿಯರ್ ಫೋರ್ಸ್ ಅನ್ನು ಸ್ಥಾಪನೆ ಮಾಡಲಾಯಿತು. ಈ SFF ಇದೆಯಲ್ಲ, ಇದು ಚೈನಾದ ವಿರುದ್ಧ ಕವರ್ಟ್ ಆಪರೇಷನ್ಗಳನ್ನು ಮಾಡೋದಕ್ಕೆ ಅಂತಲೇ ಸ್ಥಾಪನೆ ಮಾಡಲಾದ ಸಂಸ್ಥೆ ಆಗಿತ್ತು. ಈ ಫೋರ್ಸ್ನಲ್ಲಿ ಟಿಬೆಟ್ನಿಂದ ಭಾರತಕ್ಕೆ ಬಂದು ಇಲ್ಲಿ ನಿರಾಶ್ರಿತರಾಗಿದ್ದವರನ್ನು ಸೇರಿಸಿಕೊಳ್ಳಲಾಯಿತು. ಆ ಮೂಲಕ ಟಿಬೆಟಿನ ಮೇಲೆ ಹಾಗೂ ಚೈನಾದ ಗಡಿಯ ಮೇಲೆ ಕಣ್ಣಿಡುವಂತಹ ಪ್ರಯತ್ನವನ್ನು ಮಾಡಲಾಯಿತು. ಇದರ ಜೊತೆಗೆ ನೇಪಾಳದ ಗಡಿಯಲ್ಲಿ ಕಾವಲು ಕಾಯೋದಕ್ಕೆ ಅಂತಲೇ ಸಶಸ್ತ್ರ ಸೀಮಾ ಬಲವನ್ನು ಕೂಡ ಅದೇ ಅವಧಿಯಲ್ಲೇ ಸ್ಥಾಪನೆ ಮಾಡಲಾಯಿತು. ಹೀಗೆ ಆ ಎರಡು ಪಡೆಗಳ ಸ್ಥಾಪನೆ ನಂತರವೂ ಕೂಡ ಭಾರತಕ್ಕೆ ಇಂಟೆಲಿಜೆನ್ಸ್ನ ಕೊರತೆ ಆಗ್ತಾ ಇದೆ ಅನ್ನೋದು ಕಾವು ಅವರ ಅರಿವಿಗೆ ಬಂತು. ಹೀಗಾಗಿನೇ ಅವರು ಇಂದಿರಾಗಾಂಧಿ ಪ್ರಧಾನಿಯಾದ ಸಂದರ್ಭದಲ್ಲಿ ಅವರ ಬಳಿ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದರು. ಇಂಟೆಲಿಜೆನ್ಸ್ಗೆ ಅಂತಲೇ ಭಾರತದಲ್ಲೊಂದು ಸಂಸ್ಥೆಯ ಅಗತ್ಯ ಇದೆ. ಈಗಿರೋ ಇಂಟೆಲಿಜೆನ್ಸ್ ಬ್ಯೂರೋ ಭಾರತದ ಒಳಗೆ ಹಾಗೂ ಹೊರಗೆ ಎರಡೂ ಕಡೆ ಕಾರ್ಯನಿರ್ವಹಿಸ್ತಾ ಇದೆ. ಇದರಿಂದ ಸಾಕಷ್ಟು ಮಾಹಿತಿಗಳು ನಮ್ಮಿಂದ ಮಿಸ್ ಆಗ್ತಾ ಇವೆ. ಹೀಗಾಗಿ ಭಾರತ ಹೊರಗಿನ ಬೇಹುಗಾರಿಕೆಗಾಗಿನೇ ಒಂದು ಪ್ರತ್ಯೇಕ ತಂಡವನ್ನು ಕಟ್ಟಬೇಕು ಅನ್ನೋದು ಕಾವೋ ಅವರ ಅಭಿಪ್ರಾಯ ಆಗಿತ್ತು. ಇದನ್ನು ರಾಮೇಶ್ವರನಾಥ್ ಕಾವೋ ಅಂದಿನ ಪ್ರಧಾನಮಂತ್ರಿ ಇಂದಿರಾಗಾಂಧಿ ಅವರಿಗೆ ಮನವರಿಕೆಯನ್ನು ಕೂಡ ಮಾಡಿಕೊಟ್ರು. ಸೊ ಅಲ್ಲಿ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ನ ಸ್ಥಾಪನೆಗೆ ಅನುಮತಿ ಸಿಕ್ತು. ಹಾಗೆ ರಾಮೇಶ್ವರನಾಥ್ ಕಾವೋ ಅದರ ಮೊಟ್ಟ ಮೊದಲ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸಿದರು. ಗೆಳೆಯರೆ, ಈ ರಾ ಇದೆಯಲ್ಲ, ಇದು ವಿಚಿತ್ರ ಸಂಘಟನೆ. ಸಾಮಾನ್ಯವಾಗಿ ಇಂಟೆಲಿಜೆನ್ಸ್ ಬ್ಯೂರೋಗಳು ಅಂದಾಕ್ಷಣ ಅಲ್ಲಿ ಪೊಲೀಸ್ ಹಾಗೂ ಮಿಲಿಟರಿ ಅಧಿಕಾರಿಗಳೇ
ಚಿನ್ನದಾಗಿ ಇರ್ತಾರೆ. ಆದರೆ ರಾ ಸಂಸ್ಥೆಯನ್ನ ಕಾವೋ ವಿಶೇಷವಾಗಿ ಕಟ್ಟಿದ್ರು. ಕೇವಲ ಪೊಲೀಸ್ ಹಾಗೂ ಮಿಲಿಟರಿ ಅಧಿಕಾರಿಗಳು ಮಾತ್ರ ಅಲ್ಲದೆ ಬ್ಯಾಂಕಿಂಗ್, ಪೋಸ್ಟಲ್, ಕಸ್ಟಮ್ ಆಫೀಸರ್ಗಳು ಸೇರಿದ ಹಾಗೆ ವಿವಿಧ ಕ್ಷೇತ್ರಗಳಿಂದ ಬೇಹುಗಾರಿಕಾ ಇಲಾಖೆಗೆ ಅಧಿಕಾರಿಗಳನ್ನು ಚೂಸ್ ಮಾಡಲಾಯಿತು. ಆನಂತರ ಅವರಿಗೆ ಟ್ರೈನಿಂಗನ್ನು ಕೊಡಲಾಯಿತು. ಹೀಗಾಗಿ ಇವತ್ತು ರಾ ವಿಶ್ವದ ಬಲಿಷ್ಠ ಬೇಹುಗಾರಿಕಾ ಸಂಸ್ಥೆ ಅಂತ ಕರೆಸಿಕೊಳ್ತಾ ಇದೆ. ರಾ ಹೊರದೇಶಗಳಲ್ಲಿ ಸಾಕಷ್ಟು ವಿಶೇಷ ಕಾರ್ಯಾಚರಣೆಗಳನ್ನು ನಡೆಸಿದೆ. ಕೆಲವೊಮ್ಮೆ ರಾ ಅಧಿಕಾರಿಗಳು ಭಾರತಕ್ಕೆ ಬೇಕಾಗಿರುವ ಮೋಸ್ಟ್ ವಾಂಟೆಡ್ಗಳನ್ನು ಬೇರೆ ಬೇರೆ ದೇಶಗಳಲ್ಲೇ ಹೊಡೆದು ಹಾಕಿದ ಉದಾಹರಣೆಗಳು ಕೂಡ ಇವೆ. ಹೈಜಾಕ್ ಆಗಿದ್ದ ವಿಮಾನಗಳನ್ನು ಬಿಡಿಸಿಕೊಂಡು ಬಂದ ಉದಾಹರಣೆಗಳಿವೆ. ಹೀಗೆ ರಾ ಅನ್ನೋದು ಭಾರತದ ಪಾಲಿಗೆ ವರವಾಗಿ ಕಾಣ್ತಾ ಇದೆ. ಈಗ ಅಂತಹ ಏಜೆನ್ಸಿಯ ಚುಕ್ಕಾಣಿಯನ್ನು IPS ಅಧಿಕಾರಿ ರವಿ ಸಿನ್ಹಾ ವಹಿಸಿಕೊಳ್ತಾ ಇದ್ದಾರೆ. ಹಾಗಾದರೆ ಅಷ್ಟು ದೊಡ್ಡ ಹುದ್ದೆಯನ್ನು ಅಲಂಕರಿಸ್ತಾ ಇರುವ ಈ ರವಿ ಸಿನ್ಹಾ ಯಾರು ಅನ್ನೋ ಪ್ರಶ್ನೆ ಸಾಕಷ್ಟು ಜನರನ್ನು ಕಾಡುತ್ತೆ. ರವಿ ಸಿನ್ಹಾ 1988 ಬ್ಯಾಚ್ನ ಛತ್ತೀಸ್ಗಢ ಕೇಡರ್ನ IPS ಅಧಿಕಾರಿ. ದೆಹಲಿಯ ಸೈಂಟ್ ಸ್ಟೀಫನ್ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದ ರವಿ ಸಿನ್ಹಾ ಜಮ್ಮು ಕಾಶ್ಮೀರ, ಈಶಾನ್ಯ ರಾಜ್ಯಗಳು ಮಾತ್ರ ಅಲ್ಲದೆ ವಿದೇಶಗಳಲ್ಲಿ ಕೂಡ ಭಾರತಕ್ಕೆ ಕೆಲಸ ಮಾಡಿದ ಅನುಭವವನ್ನು ಹೊಂದಿದ್ದಾರೆ. ಕಳೆದ 7 ವರ್ಷಗಳಿಂದ ರಾದ ಆಪರೇಷನಲ್ ಡಿವಿಷನ್ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ರವಿ ಸಿನ್ಹಾ ಪ್ರಸ್ತುತ ಏಜೆನ್ಸಿಯ ಆಪರೇಷನಲ್ ಡಿವಿಷನ್ನ ಸೆಕೆಂಡ್ ಇನ್ ಕಮ್ಯಾಂಡ್ ಕೂಡ ಆಗಿದ್ದಾರೆ. ಹಾಗೆ ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ನ ಸ್ಪೆಷಲ್ ಸೆಕ್ರೆಟರಿಯಾಗಿ ಕೂಡ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆಧುನಿಕ ತಂತ್ರಜ್ಞಾನದಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿರುವ ರವಿ ಸಿನ್ಹಾ ರಾನಲ್ಲಿ ಅತ್ಯಾಧುನಿಕ ಟೆಕ್ನಾಲಜಿಗಳನ್ನು ಅಳವಡಿಸಿಕೊಳ್ಳುವಲ್ಲಿ ಮಹತ್ತರ ಪಾತ್ರವನ್ನು ನಿರ್ವಹಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಸ್ಟ್ರಾಟಜಿಕ್ ಅಕ್ವೈರ್ಮೆಂಟ್ ಹಾಗೂ ಆಪರೇಷನಲ್ ಎಕ್ಸ್ಪರ್ಟೈಸ್ನ ಪರಿಣಿತರಾಗಿರುವ ರವಿ ಸಿನ್ಹಾ ಮುಂದಿನ 2 ವರ್ಷಗಳ ಕಾಲ ರಾನ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಇನ್ನು ಹಾಲಿ ಮುಖ್ಯಸ್ಥರಾಗಿರುವ ಸಮಂತ್ ಕುಮಾರ್ ಗೋಯಲ್ನ ಕಾರ್ಯಾವಧಿ ಇದೇ June 30 ಮುಕ್ತಾಯಗೊಳ್ತಾ ಇದೆ. ಇಲ್ಲಿ ಸಮಂತ್ ಗೋಯಲ್ ಅವರ ಕುರಿತಾಗಿ ಕೂಡ ಕೆಲವೊಂದು ಮಾಹಿತಿಯನ್ನು ಹೇಳಲೇಬೇಕಾಗಿದೆ. 1984 ಬ್ಯಾಚ್ನ ಪಂಜಾಬ್ ಕೇಡರ್ನ IPS ಅಧಿಕಾರಿ ಈ ಸಮಂತ್ ಗೋಯಲ್. 2019 ಇವರು ರಾದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಗೆಳೆಯರೇ, ಬಾಲಾಕೋಟ್ ಏರ್ ಸ್ಟ್ರೈಕ್ ನಿಮಗೆಲ್ಲ ನೆನಪಿರಬಹುದು. ಆಪರೇಷನ್ನ ನೇತೃತ್ವವನ್ನು ವಹಿಸಿದ್ದವರು, ಪ್ಲಾನಿಂಗ್ ಟೀಮ್ನ ನಾಯಕತ್ವವನ್ನು ವಹಿಸಿದ್ದು ಇದೇ ಸಮಂತ್ ಗೋಯಲ್ ಅಂತ ಹೇಳಲಾಗುತ್ತೆ. ಸಮಂತ್ ಗೋಯಲ್ 4 ವರ್ಷಗಳ ಕಾಲ ರಾನ ಮುನ್ನಡೆಸಿದ್ರು. ಇನ್ನು ಮುಂದಿನ 2 ವರ್ಷಗಳ ಕಾಲ ರವಿ ಸಿನ್ಹಾ ರಾ ಸಂಸ್ಥೆಯನ್ನು ಮುನ್ನಡೆಸಲಿದ್ದಾರೆ. ಇನ್ನು ರವಿ ಸಿನ್ಹಾ ಅವರ ಮುಂದೆ ದೊಡ್ಡ ಜವಾಬ್ದಾರಿಗಳಿವೆ. ಭಾರತಕ್ಕೆ, ಭಾರತದ ಕಾನೂನು ವ್ಯವಸ್ಥೆಗೆ, ಭಾರತದ ಸಾರ್ವಭೌಮತ್ವಕ್ಕೆ ಭದ್ರತಾ ವಿಚಾರದಲ್ಲಿ ತೊಂದರೆಯನ್ನು ಉಂಟು ಮಾಡ್ತಾ ಇರೋ ಹಲವು ವಿಚಾರಗಳ ಕುರಿತಾಗಿ ಅವರು ತಕ್ಷಣವೇ ಕಾರ್ಯೋನ್ಮುಖರಾಗಬೇಕಾದ ಅವಶ್ಯಕತೆ ಇದೆ. ಅದರಲ್ಲೂ ಪಂಜಾಬ್ನಲ್ಲಿ ಖಲಿಸ್ತಾನಿಗಳು ತಲೆನೋವಾದರೆ ಮಣಿಪುರದಲ್ಲಿನ ಗಲಾಟೆಯನ್ನು ಹತೋಟಿಗೆ ತರಬೇಕಾಗಿದೆ. ಇದರ ಜೊತೆಗೆ ಪಾಕಿಸ್ತಾನ ಹಾಗೂ ಚೀನಾಗಳು ಕೂಡ ಭಾರತದ ವಿರುದ್ಧ ಕಾಲು ಕೆರೀತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಬೇಹುಗಾರಿಕಾ ಸಂಸ್ಥೆ ಈ ಹಿಂದೆಂದಿಗಿಂತಲೂ ಕೂಡ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕಾಗಿ ಬಂದಿದೆ. ಹೀಗಾಗಿ ಇದೆಲ್ಲವನ್ನು ಕೂಡ ರವಿ ಸಿನ್ಹಾ ಅವರು ಯಶಸ್ವಿಯಾಗಿ ನಿರ್ವಹಿಸಲಿ. ಇವರ ಕಾಲಾವಧಿಯಲ್ಲಿ ಭಾರತದ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಇನ್ನಷ್ಟು ಯಶಸ್ಸನ್ನು ಪಡೆಯಲಿ, ಅದು ಪ್ರಪಂಚದಾದ್ಯಂತ ಖ್ಯಾತಿಯನ್ನು ಪಡ್ಕೊಳ್ಳಿ ಅನ್ನೋದು ನಮ್ಮ ಆಶಯ. ಇದು ಗೆಳೆಯರೇ ರಾದ ಹೊಸ ಚೀಫ್ ಆಗಿ ಆಯ್ಕೆಯಾಗಿರುವ ರವಿ ಸಿನ್ಹಾ ಅವರ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.